फ्रेंड्स वेलकम टू अवर चैनल अम्मू विलागिन मैसूर श्री गुरु राघवेंद्रर संपूर्ण आशीर्वाद एल्लरिगू सिगली अंत नानु प्रथमवागी नमस्ता राघवेंद्ररिगे कोरोना अन्नो ओंदु महामारीन ओडेदोडिसलु नम्म रायरु बंदे बर्तारे अवरु बरबेकु अंद्रे नम्मेल्लरल्लू कूड ಒಂದೇ ಪ್ರಾರ್ಥನೆ ಆಗಿರಲಿ ಅಂತ ನಿಮ್ಮಲ್ಲಿ ನಾನು ಬೇಡ್ಕೊಂಡು ನಾನು ತಂದಿರುವ ಒಂದು ವಿಷಯದ ಬಗ್ಗೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ ಅಂತ ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಮ್ಮು ವಿಲಾಗ್ ಇನ್ ಮೈಸೂರ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ಸಾಯಂಕಾಲ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದಿಷ್ಟು ನನಗೆ ಪರ್ಸನಲ್ ಕೆಲಸ ಇದ್ದಿದ್ದರಿಂದ ಇವತ್ತು ನನಗೆ ಬೆಳಗ್ಗೆಯಿಂದ ನನಗೆ ವಿಡಿಯೋ ಕೂಡ ಮಾಡೋದಿಕ್ಕೆ ಆಗಿಲ್ಲ. ನಾನು ಇವಾಗ ಬಂದು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಅಮ್ಮನ ಜೊತೆ ನಾನು ಹೊರಗಡೆ ಹೋಗಿದ್ವಿ. ಇವಾಗ ಬಂದು ನಾನು ಸ್ನಾನ ಬೆಳಗಿನ ಕೂಡ ಮಾಡಿದ್ವಿ. ಹೊರಗಡೆ ಹೋಗಿ ಬಂದಿದ್ದರಿಂದ ಈಗಿನ ಒಂದು ಸಂದರ್ಭ ಭಯ ಅನ್ಸುತ್ತಲ್ಲ, ಕೊರೋನಾ ಒಂದು ಭಯದಿಂದ ಮತ್ತೆ ನಾನು ಸ್ನಾನ ಎಲ್ಲ ಮುಗಿಸಿ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ನಾನು ಇವತ್ತು ನಿಮ್ಮ ಜೊತೆ ಒಂದು ಸುಲಭವಾಗಿ ಒಂದು ಸರಳವಾಗಿ ಮಾಡುವಂತಹ ಒಂದು ಸಂತಾನ ಭಾಗ್ಯಕ್ಕಾಗಿ ಹಾಗೂ ಮಾಂಗಲ್ಯ ಭಾಗ್ಯಕ್ಕಾಗಿ ಒಂದು ಸುಲಭವಾಗಿ ಮನೆಯಲ್ಲಿ ಮಾಡುವಂತಹ ಒಂದು ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರೋ ಅಂಥವರು ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ತುಂಬ ಒಂದು ಮಾಹಿತಿ ಉಳ್ಳ ವಿಡಿಯೋ ಆಗಿದ್ದರಿಂದ ಇದನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ, ಇದು ನನ್ನ ಸಾಯಂಕಾಲದ ವಿಡಿಯೋ. ನಾನು ಹೊರಗಡೆನೆ ಜಗಲಿ ಇದೆ, ನಾನು ಆ ಜಗಲಿ ಮೇಲೇ ಕುತ್ಕೊಂಡು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ವಾತಾವರಣ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ನನಗೆ ಶಬ್ದ ಜಾಸ್ತಿ ಇಲ್ಲಿ. ಪಕ್ಷಿಗಳು, ಕೋಳಿಗಳು, ಮತ್ತು ರೋಡ್ ಇರೋದ್ರಿಂದ ಗಾಡಿಗಳು, ಟೂ ವೀಲರ್ ಗಾಡಿಗಳಂತೂ ತುಂಬ ಓಡಾಡ್ತಾ ಇವೆ. ಏನು ಮಾಡೋಕ್ಕಾಗಲ್ಲ, ನಾನು ಇದ್ದಷ್ಟು ದಿನ ಇದಕ್ಕೆ ಹೊಂದ್ಕೊಂಡು ನಾನು ಮಾಡ್ತಾ ಹೋಗಬೇಕು. ನಾನು ಸಂಡೇ ಮೈಸೂರಿಗೆ ಹೋಗುವ ಒಂದು ಪ್ಲ್ಯಾನ್ ಇದೆ. ಹೋದ್ಮೇಲೆ ನಾನು ಅಲ್ಲಿ ನನಗೆ ಒಂದು ಸ್ವಲ್ಪ ನಿಶ್ಶಬ್ದವಾಗಿ ನಾನು ವಿಡಿಯೋ ಮಾಡಬಹುದು. ಅದರಿಂದ ದಯವಿಟ್ಟು ಸೌಂಡನ್ನು ಇಗ್ರೋನ್ ಮಾಡಿಕೊಂಡು ನನ್ನ ವಿಡಿಯೋನ ನೀವು ನೋಡಿ. ಸ್ನೇಹಿತರೆ, ಸಂತಾನ ಅಂದರೆ ಯಾರ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಒಂದು ವಿವಾಹ ಬಂಧನ ಎಲ್ಲರೂ ಅಪೇಕ್ಷೆ ಪಡುವಂಥದ್ದು, ಒಂದು ಸಾರ್ಥಕತೆಯ ಒಂದು ಅಂತ ಅದು. ಮದುವೆ ಆದ ನಂತರ ಒಂದು ಮಗುವಿನ ಆಗಮನನೂ ಕೂಡ ಸ್ವರ್ಗಕ್ಕೆ ಕಿಚ್ಚನ್ ಎತ್ತಂಗೆ ಅಂತ ಹೇಳ್ತಾರಲ್ವ. ಮದುವೆ ಆಯಿತು, ಮಕ್ಕಳಾಯಿತು ಅಂದರೆ ಹೆಣ್ಮಗು ಆಗಲಿ ಗಂಡ್ಮಗು ಆಗಲಿ ಆ ಒಂದು ಮಗು ಇದ್ದರೆ ಆ ಮನೆಯೇ ಒಂದು ಸ್ವರ್ಗ ಇದ್ದಂಗೆ ಅಲ್ವಾ. ಅದನ್ನು ಅಪೇಕ್ಷೆ ಪಡೋದು ಎಲ್ಲರ ಒಂದು ಸಹಜ ಗುಣ ಅಂತ ನಾನು ಅನ್ಕೋತೀನಿ. ಕೆಲವರಿಗೆ ನೋಡಿ ಕರೆಕ್ಟ್ ಟೈಮ್ಗೆ ಮದುವೆ ಸೆಟ್ ಆಗಲ್ಲ, ಮದುವೆ ಆದರೂ ಕೂಡ ಮಕ್ಕಳು ಕರೆಕ್ಟ್ ಟೈಮ್ಗೆ ಆಗಲ್ಲ ಅಂಥವರಿಗೆ ಒಂದಿಷ್ಟು ಪೂಜಾ ವಿಧಾನದಿಂದ ಯಾವುದೇ ಒಂದು ಸಮಸ್ಯೆ ಇದ್ರೂ, ಆಧ್ಯಾತ್ಮಿಕವಾಗಿ ಸಮಸ್ಯೆ ಇದ್ರೂ ಇದರಿಂದ ನಾವು ಸಮಸ್ಯೆಯಿಂದ ನಾವು ಹೊರಗೆ ಬರಬಹುದು. ಒಂದು ವರ್ಷ, ಎರಡು ವರ್ಷ ಪರವಾಗಿಲ್ಲ, ಮೂರು ವರ್ಷ ಆದರೂ ಪರವಾಗಿಲ್ಲ. ಅನಂತರ ಸೈಂಟಿಫಿಕ್ ಆಗೂ ಕೂಡ ಒಂದಿಷ್ಟು ವೈದ್ಯಕೀಯ ಮೊರೆ ಹೋಗಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಟ್ರೀಟ್ಮೆಂಟ್ ತಗೋಬಹುದು. ಟ್ರೀಟ್ಮೆಂಟ್ ತುಂಬ ಇದೆ ಈಗಿನ ಒಂದು ಸಂದರ್ಭದಲ್ಲಿ. ಬಂಜೆತನ ಅನ್ನೋದು ಎಲ್ಲೂ ಕೂಡ ಕಾಡ್ಸಲ್ಲ, ಏಕೆಂದರೆ ಅಷ್ಟು ವೈಜ್ಞಾನಿಕವಾಗಿ ಮುಂದುವರೆದ್ರಿಂದ ವೈದ್ಯಕೀಯ ಲೋಕದಲ್ಲೂ ಕೂಡ ಒಳ್ಳೆ ಎಕ್ಸ್ಪೆರಿಮೆಂಟ್ಗಳು ಇವೆ. ಆದ್ದರಿಂದ ನೀವುಗಳು ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡು ಇಂಥ ಒಂದು ಪೂಜಾ ವಿಧಾನನ ನೀವು ಅನುಷ್ಠಾನವನ್ನು ಅನುಸರಿಸಿದ್ರೆ ಖಂಡಿತವಾಗ್ಲೂ ಕೂಡ ಫಲ ಸಿಗುತ್ತೆ. ತುಂಬ ಸುಲಭವಾಗಿ ಮಾಡುವಂಥ ಈ ವಿಧಾನನ ನಿಮ್ಮ ಜೊತೆ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಕನ್ಫ್ಯೂಸ್ ಏನಾದರೂ ನಾನು ಹೇಳೋ ಒಂದು ದಾಟಿ ನಿಮ್ಗೆ ಏನಾದರೂ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಿ ನಿಮಗೆ ವಿಧಾನನ ಮತ್ತೆ ಹೇಳ್ಕೊಡ್ತೀನಿ. ಇದು ಸ್ನೇಹಿತರೆ ಐದು ದಿನ ಮಾಡುವಂಥ ಒಂದು ವ್ರತ. ಮಂಗಳವಾರ ಶುರು ಮಾಡಿ ಶನಿವಾರಕ್ಕೆ ನಾವು ಅಂತ್ಯ ಮಾಡ್ಕೋಬೇಕು. ಆ ದಿನ ವ್ರತ ಮುಗಿಯೋ ರೀತಿ ನಾವು ಮಾಡ್ಕೋಬೇಕು. ಹೆಣ್ಮಕ್ಳು ಕೂಡ ಮಾಡಬಹುದು, ಗಂಡು ಮಕ್ಕಳು ಕೂಡ
ಈ ವ್ರತನ ಮಾಡಬಹುದು. ಸಂತಾನ ಭಾಗ್ಯಕ್ಕಾಗೂ ಮಾಡ್ಕೋಬಹುದು, ಜೊತೆಗೆ ಮಾಂಗಲ್ಯ ಭಾಗ್ಯಕ್ಕೂ ಸದ ಈ ವಿಡಿಯೋ ಈ ವಿಧಾನನ ನೀವು ಮಾಡ್ಕೋಬಹುದು. ತುಂಬ ಸುಲಭವಾಗಿ ಮಾಡುವಂಥ ಒಂದು ವಿಧಾನ. ಮಕ್ಕಳು ಆಗಲಿಕ್ಕಾಗಲಿ ಒಂದು ಮಂಗಳನ ಒಂದು ಅನುಗ್ರಹ ಬೇಕೇ ಬೇಕು. ಮಂಗಳ ಅಂದರೆ ಅಂಗಾರಕ ಅಂತ, ಅಂಗಾರಕ ಗ್ರಹ ಅಂತ ಹೇಳ್ತೀವಲ್ವ, ಮಂಗಳನ ಒಂದು ಕೃಪಾ ಕಟಾಕ್ಷ ನಮಗೆ ಬೇಕೇ ಬೇಕು. ಅದನ್ನು ನಾವು ಮಂಗಳವಾರ ಶುರು ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ, ಒಂದು ವಿಳ್ಳೆದೆಲೆ ತಗೋಬೇಕು ನೀವು. ವಿಳ್ಳೆದೆಲೆ ಮತ್ತು ಸಗಣಿಯಿಂದ, ಏನು ಹಸುವಿನ ಸಗಣಿ ಬರುತ್ತಲ್ಲ, ಹಸುವಿನ ಸಗಣಿ ತಗೊಂಡು ಅದರಲ್ಲಿ ಬೆನಕನ ಮಾಡ್ಕೋಬೇಕು, ಗಣಪತಿ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಸಗಣಿ ಉಂಡೆನ ಒಂದು ಉಂಡೆ ಮಾಡಿ ಅದಕ್ಕೆ ಗರಿಕೆ ಹಾಕಿ ನೀವು ಸಗಣಿ ಅದನ್ನು ಏನು ಕೆಲವು ಕಡೆ ತಪ್ಪೆ ಅಂತಲೂ ಕೂಡ ಹೇಳ್ತೀವಲ್ವ, ಅದರ ಉಂಡೆ ಮಾಡಿ ಗರಿಕೆ ಹಾಕ್ಕೊಂಡು ಗಣಪತಿನ ನೀವು ಬೆನ್ನಕನ ನೀವು ರೆಡಿ ಮಾಡ್ಕೋಬೇಕು. ದೇವರ ಮನೇನ ಆದಷ್ಟು ಶುಭ್ರವಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ನೀರಿನಿಂದ ದೇವ್ರ ಮನೇನ ಶುದ್ಧ ಮಾಡ್ಕೋಬೇಕು. ಶುದ್ಧ ಮಾಡಿಕೊಂಡು ಇದು ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು, ಅಂದರೆ ಬೆಳಗಿನ ಟೈಮಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಈ ಸಿದ್ಧತೆಗಳು ಮಾಡ್ಕೋಬೇಕು. ಬೆನಕನ ಮಾಡ್ಕೊಳ್ಳಿ ಸಗಣಿಯಿಂದ, ಅದಕ್ಕೆ ಗರಿಕೆ ಹಾಕಿ, ಅದಕ್ಕೆ 21 ಕೆಂಪುವ ಬೇಕು, 21 ಗರಿಕೆ ಬೇಕು. ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ಇಂದು ನೈವೇದ್ಯಕ್ಕೆ 2 ತಾಂಬೂಲದ ಜೊತೆ 2 ವಿಳ್ಳೆದೆಲೆ, ಅಡಿಕೆ, 2 ಬಾಳೆಹಣ್ಣು, ಜೊತೆಗೆ 21 ಕಡಲೆಕಾಳು, ನೆನೆಸಿರುವಂಥ ಹಸಿ ಕಡಲೆಕಾಳನ್ನ ನೀವು ರೆಡಿ ಮಾಡಿಕೊಂಡು ಒಂದು ವಿಳ್ಳೆದೆಲೆ ಮೇಲೆ ಇಟ್ಕೋಬೇಕು. ಹಿಂದಿನ ದಿನ ನೆನೆಸಿದ್ರೂ ಕೂಡ ರಾತ್ರಿ ಮಲ್ಕೊಳ್ಬೇಕಾದ್ರೆ ಮಡಿ ನೀರಲ್ಲಿ, ಅಂದರೆ ಶುಭ್ರವಾದ ಒಂದು ನೀರಲ್ಲಿ 21 ಕಡಲೆಕಾಳನ್ನ ನೀವು ನೆನೆಸಿ ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ನೀವು ಪೂಜೆಗೆ ತಗೋಬಹುದು. ಅಂದರೆ ಸೋಮವಾರ ನೈಟು ಕಡಲೆಕಾಳನ್ನ ನೆನೆಸಿಟ್ಕೊಳ್ಳಿ 21, ಇದನ್ನು ಇಟ್ಕೊಂಡು ನಿಮಗೆ ಹೇಳಿದೆ ವಿಳ್ಳೆದೆಲೆ, 2 ಬಾಳೆಹಣ್ಣು ಮತ್ತು ಅಡಿಕೆ, 21 ಕೆಂಪು ಹೂವ, 21 ಗರಿಕೆ, ಇದನ್ನು ತಗೊಂಡು ನೀವು ದೇವ್ರ ಮನೆಯಲ್ಲಿ ಒಂದು ಶುಭ್ರವಾದ ಯಾವುದೇ ಭಿನ್ನವಿಲ್ಲದ ತೂತವಿಲ್ಲದ ಒಂದು ವಿಳ್ಳೆದೆಲೆನ ನೀವು ತಗೋಬೇಕು. ವಿಳ್ಳೆದೆಲೆನ ತಗೊಂಡು ಅದಕ್ಕೆ ಕುಂಕುಮದಿಂದ ಷಟ್ಕೋನ ಬರಿಬೇಕು. ಷಟ್ಕೋನ ಬರೆದುಬಿಟ್ಟು ಅದ್ರ ಮೇಲೆ ನೀವು ಗಣಪತಿ ಏನು ಬೆನಕ ಮಾಡ್ಕೋತೀವಿ ಸಗಣಿಲಿ, ಅದನ್ನು ಮಧ್ಯ ಇಡಿ. ಇಟ್ಬಿಟ್ಟು ಕುಂಕುಮದಿಂದ ಬಟ್ಟಿಡಿ. ಬಟ್ಟಿಟ್ಬಿಟ್ಟು ನಂತರ ಕೆಂಪು 21 ಕೆಂಪು ಹೂವು, ಯಾವುದಾದ್ರೂ ಪರವಾಗಿಲ್ಲ, ಕಣಿಗ್ಲೆ ಹೂವನ್ನು ನೀವು ತಗೋಬಹುದು. ಕೆಂಪು ಹೂವು ತಗೊಂಡು 21 ಒಂದು ಪ್ಲೇಟಲ್ಲಿ ರೆಡಿ ಮಾಡಿಟ್ಕೊಳ್ಳಿ. 21 ಗರಿಕೆ ಶುಭ್ರವಾದ ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಂಡು ನೀವು ಪಕ್ಕದಲ್ಲೇ ಇಟ್ಕೊಳ್ಳಿ. ಮತ್ತು ಒಂದು ವಿಳ್ಳೆದೆಲೆಯಲ್ಲಿ 21 ಕಡಲೆಕಾಳು, ನೆನೆಸಿದಂಥ ಕಡಲೆಕಾಳನ್ನ ಇಟ್ಕೊಂಡು ಮನೆದೇವರಿಗೆ ಪ್ರಾರ್ಥನೆ ಮಾಡಿ ಗಣಪತಿನ ನೀವು 21 ಬಾರಿ ಏನು ಒಂದು, ಮತ್ತು ಜೊತೆಗೆ ಕೆಂಪು ಅಕ್ಷತೆನ ನೀವು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಕೆಂಪು ಅಕ್ಷತೆ ಬೇಕು, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಪಕ್ಕದಲ್ಲಿ. ಒಂದು ಕೆಂಪು ಹೂವು, ಒಂದು ಗರಿಕೆ, ಒಂದು 2-3 ಕಾಳು ಕೆಂಪು ಅಕ್ಷತೆ ನೀವು ಕೈಲಿ ಹಿಡಿದುಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಫಸ್ಟು ಸಂತಾನ ಭಾಗ್ಯ ಬೇಕು ಅನ್ನೋರು ಸಂತಾನ ಭಾಗ್ಯದ ಬಗ್ಗೆ ಗಣಪತಿ ಹತ್ರ ಅಂಗಾರಕ ಮಂಗಳನು ಕೂಡ ನಾವಲ್ಲಿ ಆಹ್ವಾನ ಮಾಡ್ದಂಗಾಗುತ್ತೆ, ಸಂಕಲ್ಪ ಮಾಡ್ಕೊಳ್ಳಿ. ಮದುವೆ ಸೆಟ್ ಆಗಬೇಕು ಅನ್ನೋರು ಕೂಡ ಅದ್ರ ಬಗ್ಗೆ ಆದರೂ ನೀವು ಸಂಕಲ್ಪ ಮಾಡಿಕೊಂಡು ಒಂದು ಗರಿಕೆ, ಒಂದು ಕೆಂಪು ಹೂವು, ಒಂದು 2-3 ಕಾಳು ಕೆಂಪು ಅಕ್ಷತೆ ಕೈಲಿ ಹಿಡಿದು ಸಂಕಲ್ಪ ಮಾಡಿ ಓಂ ಗಂ ಗಣಪತಾಯೇ ನಮಃ, ಓಂ ಗಂ ಗಣಪತಾಯೇ ನಮಃ ಅಂತ ಈ ಮಂತ್ರನ ನೀವು 21 ಬಾರಿ ಹೇಳಬೇಕು. ಅಂದರೆ ಒಂದು ಹೂವು, ಒಂದು ಗರಿಕೆ ಅಕ್ಷತೆ ಹಿಡಿದಾಗ ಒಂದು ಬಾರಿ ಹೇಳಿ ಗಣಪತಿಯ ಬೆನಕನ ಮೇಲೆ ಹಾಕಿಬಿಟ್ಟು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ನಿಂತಲ್ಲಿ ಒಂದು ಸಲ ಪ್ರದಕ್ಷಿಣೆ ಹಾಕಿ ದೀರ್ಘದಂಡ ನಮಸ್ಕಾರ ನೀವು ಪ್ರತಿ ಸಲ ಮಾಡಬೇಕಾಗುತ್ತೆ. 21 ಬಾರಿ ಒಂದೊಂದು ಗರಿಕೆ, ಒಂದೊಂದು ಹೂವು, ಒಂದೊಂದು ಅಕ್ಷತೆ ಕಳು ನೀವು ಹಾಕ್ತಿರಲ್ಲ, ಆವಾಗಲೂ ಕೂಡ ನೀವು ದೀರ್ಘದಂಡ ನಮಸ್ಕಾರ ಮಾಡಬೇಕಾಗುತ್ತೆ. ಮಂತ್ರ ನನ್ನ ಸ್ಕ್ರೀನ್ ಮೇಲೆ ಒಂದು ಸಲ ನಿಮ್ಗೆ ಹಾಕ್ತೀನಿ. ಓಂ ಗಂ ಗಣಪತಾಯೇ ನಮಃ, ಪ್ರತಿ ಬಾರಿನೂ ಕೂಡ ಆ ಮಂತ್ರನ ಹೇಳಿ ನೀವು ದೀರ್ಘದಂಡ ನಮಸ್ಕಾರ ಹಾಕಿ. ಇದನ್ನು ನೀವು ಮಂಗಳವಾರದಿಂದ ಶುರು ಮಾಡಿ ಶನಿವಾರಕ್ಕೆ ನೀವು ಅಂತ್ಯ ಮಾಡ್ಕೋಬೇಕು. ಇಷ್ಟು ಪೂಜೆಯನ್ನು ಮುಗಿಸಿ ನಂತರ ನೀವು ಸಂಜೆ, ಅಂದರೆ ಗೋಧುಳಿ ಟೈಮಲ್ಲಿ 6-7 ಗಂಟೆ ಒಳಗೆ ಒಬ್ಬ ಮುತ್ತೈದೆ ಹೆಂಗಸನ್ನು ಮನೆಗೆ ನೀವು ಕುಂಕುಮಕ್ಕೆ ಕರೆದು, ಏನು ತಾಂಬೂಲಕ್ಕೆ ಇಟ್ಟಿರ್ತೀರ ನೀವು ಫಸ್ಟೇ ಹೇಳಿದೆ, 2 ವಿಳ್ಳೆದೆಲೆ, 2 ಬಾಳೆಹಣ್ಣು,
ಜೊತೆಗೆ ಅಡಿಕೆ ಇಟ್ಟು ನೀವು ತಾಂಬೂಲ ನೈವೇದ್ಯ ಇಟ್ಟಿರ್ತೀರಲ್ಲ ಅದನ್ನೇ ಆ ಮುತ್ತೈದೆ ಹೆಂಗಸಿಗೆ ನೀವು ಕುಂಕುಮ ಕೊಟ್ಟು ಆ ತಾಂಬೂಲನ ನೀವು ಕೊಡಬೇಕು. ಕೊಟ್ಬಿಟ್ಟು ಆ 21 ಕಡಲೆಕಾಳು ಇಟ್ಟಿರ್ತೀವಲ್ಲ ಅದನ್ನು ನೀವು ಅವ್ರ ಮುಂದೆನೆ ತಿನ್ನಬೇಕು. ಯಾರು ಮದುವೆಗೆ ಸಂಕಲ್ಪ ಮಾಡ್ಕೋತಿರೋ, ಯಾರು ಸಂತಾನ ಭಾಗ್ಯಕ್ಕೆ ಸಂಕಲ್ಪ ಮಾಡ್ಕೋತಿರೋ ಅಂಥವರು, ಯಾರನ್ನು ನಾವು ಒಬ್ಬ ಮುತ್ತೈದೆ ಮಹಿಳೆಯನ್ನು ಕರೆದಿರ್ತೀವಿ ಅವ್ರಿಗೆ ಕುಂಕುಮ ಕೊಟ್ಟ ನಂತರ ಅವರ ಮುಂದೆನೆ ನೀವು ಆ ಕಡಲೆಕಾಳನ್ನ ತಿನ್ನಬೇಕು. ಇದನ್ನು ಆ 5 ದಿನ ಸೇಮ್ ಇದೇ ಮೆಥಡಲ್ಲಿ ಮಾಡಿ ನಂತರ ಶನಿವಾರ ಏನಾದರೂ ಒಂದು ಸಿಹಿ ನೈವೇದ್ಯ ಮಾಡಿ, ನಿಮ್ಮ ಶಕ್ತಿಯನುಸಾರ ಸಿಹಿ ನೈವೇದ್ಯ ಮಾಡಿ ಆ ಮುತ್ತೈದೆ ಮಹಿಳೆಗೆ ನೀವು ಸಿಹಿ ನೈವೇದ್ಯ ತಿನ್ನಲಿಕ್ಕೆ ಕೊಟ್ಟು 21 ಕಡಲೆಕಾಳನ್ನ ಅವರ ಮುಂದೆನೆ ತಿನ್ನಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಸಿಗುತ್ತೆ. ಶ್ರದ್ಧಾಭಕ್ತಿಯಿಂದ ಮಾಡಿ, ಒಮ್ಮನಸ್ಸಿಂದ ನಿಮ್ಮ ಮನಸ್ಸಿಗೆ, ಮನಸ್ಸಿನಿಂದ ಅಂದರೆ ಮನಸ್ಸ ಇಷ್ಟ ಮಾಡಬೇಕು, ಯಾರೋ ಹೇಳಿದ್ರು ಅಂತ ನೀವು ಮಾಡಲಿಕ್ಕೆ ಹೋಗಬೇಡಿ. ಮನಸ್ಸ ಇಷ್ಟವಾಗಿ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇದನ್ನು ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೆಯದಾದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇಂಥ ಒಳ್ಳೆಯ ಮಾಹಿತಿ ಉಳ್ಳ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿದ್ರೆ ಎಲ್ರಿಗೂ ಕೂಡ ಒಂದು, ಎಷ್ಟೋ ಜನ ತುಂಬ ಪೂಜೆ ಪುನಸ್ಕಾರ ವ್ರತಗಳು ಅಂತ ಮಾಡ್ತಿರ್ತಾರೆ, ಇಂಥ ಸುಲಭವಾದ ಒಂದು ವ್ರತನ ನೀವು ಮಾಡಿ ತುಂಬ ಒಳ್ಳೆಯ ಫಲಿತಾಂಶ ಖಂಡಿತವಾಗ್ಲೂ ಬರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ಟೇಕ್ ಕೇರ್, ಬಾಯ್ ಹೇಳಿ ನಮಸ್ತೆ.